ಇಲ್ಲಿ ಚುನಾವಣೆ ಟೈಮಲ್ಲಿ ಹಣದ ಮಳೆ ಬರೋ ಟೈಮಲ್ಲಿ ಮೊದಲನೇ ಸುದ್ದಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಮೇ ಹತ್ತಕ್ಕೆ ಆಗ್ತಾ ಇದೆ ನಾಮಪತ್ರ ಹಾಕೋದು ಸಲ್ಲಿಕೆ ಮಾಡೋದು ಮುಕ್ತಾಯ ಆಗಿತ್ತು ಇಪ್ಪತ್ತನೇ ತಾರೀಕಿಗೆ ಈಗ ನಾಮಪತ್ರ ಪರಿಶೀಲನೆ ಇಪ್ಪತ್ತನೇ ತಾರೀಕಿಗೆ ಮುಕ್ತಾಯ ಆಗಿದೆ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡಿದಂತ ಕ್ಷೇತ್ರ ಕನಕಪುರ ವಿಧಾನಸಭಾ ಕ್ಷೇತ್ರ ಡಿ ಕೆ ಶಿವಕುಮಾರ್ ಅವರ ನಾಮಪತ್ರ ಸಲ್ಲಿಕೆ ಆದ್ಮೇಲೆ ಡಿ ಕೆ ಸುರೇಶ್ ಅವರು ಕೂಡ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ರು ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ನಾಮಪತ್ರ ತಿರಸ್ಕಾರ ಆಗಬಹುದು ಅನ್ನೋ ಒಂದು ಶಂಕೆ ಆತಂಕ ಇತ್ತು ಅದು ಈಗ ನಿವಾರಣೆ ಆಗಿದೆ ಡಿ ಕೆ ಶಿವಕುಮಾರ್ ಅವರ ನಾಮಪತ್ರದಲ್ಲಿ ಯಾವುದೇ ರೀತಿಯ ದೋಷಗಳಿಲ್ಲ ಯಾವುದೇ ದೋಷ ಲೋಪಗಳಿಲ್ಲ ಎಲ್ಲವೂ ಕ್ರಮಬದ್ಧವಾಗಿದ್ದಾವೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ನಾಮಪತ್ರವನ್ನು ಅಂಗೀಕರಿಸಿದವೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಕನಕಪುರ ಚುನಾವಣಾ ಅಧಿಕಾರಿಗಳು ಈ ಒಂದು ನಾಮಪತ್ರಕ್ಕೆ ಮಾನ್ಯವನ್ನು ಮಾಡಿದ್ದಾರೆ ಇದರಿಂದ ಆತಂಕದಲ್ಲಿದ್ದ ಡಿ ಕೆ ಶಿವಕುಮಾರ್ಗೆ ಬಿಗ್ ಗ್ರೀಫ್ ಸಿಕ್ಕಿದೆ ಈ ನಡುವೆ ಚಾಮರಾಜಪೇಟೆ ಕಾಂಗ್ರೆಸ್ ಅಭ್ಯರ್ಥಿ ಜಮೀರ್ ಅಹಮದ್ ಖಾನ್ ಅವರ ನಾಮಪತ್ರ ತಿರಸ್ಕಾರ ಮಾಡಬೇಕು ಅಂತ ನವಭಾರತ ಸೇನಾ ಪಾರ್ಟಿಯ ರುಕ್ಮಾಂಗದ ಅನ್ನೋರು ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದರು ಸಾಕಷ್ಟು ಜಟಾಪಟಿ ಆಯಿತು ಬೆಳಗ್ಗೆಯಿಂದ ಒಂದು ಮೂರು ಗಂಟೆವರೆಗೂ ಜಟಾಪಟಿ ಆಯಿತು ಇಲ್ಲ ಅವರು ಒಂದು ಲೈನ್ ಖಾಲಿ ಬಿಟ್ಟಿದ್ದಾರೆ ಅಲ್ಲಿ ಸರಿಯಾದ ವಿವರ ತುಂಬಿಲ್ಲ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಈಗೆಲ್ಲವೂ ಕೂಡ ಸಾಕಷ್ಟು ಒಂದು ರೀತಿ ಜಟಾಪಟಿ ಜೋರಾಗಿತ್ತು ಕೊನೆಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಜಮೀರ್ ಅಹಮದ್ ಖಾನ್ ಅವರ ನಾಮಪತ್ರ ಕೂಡ ಅಂಗೀಕಾರ ಆಯಿತು ಮತ್ತೊಂದು ಕಡೆ ನಿರಾಣಿ ಅವರ ನಾಮಪತ್ರದಲ್ಲಿ ದೋಷ ಇದೆ ಅನ್ನೋ ಲೆಕ್ಕಾಚಾರ ಇತ್ತು ಅಲ್ಲೂ ಕೂಡ ಕೆಲವೊಂದಿಷ್ಟು ಮಾಹಿತಿ ಬಿಟ್ಟಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇತ್ತು ಅದಕ್ಕೂ ಕೂಡ ತೊಂದರೆ ಆಗಲಿಲ್ಲ ಅವರ ನಾಮಪತ್ರ ಕೂಡ ಅಂಗೀಕಾರ ಆಯಿತು ಅಲ್ಲಿಗೆ ಆಲ್ಮೋಸ್ಟ್ ಬಿಜೆಪಿಯ ಇನ್ನೂರ ಇಪ್ಪತ್ನಾಲ್ಕು ಕಾಂಗ್ರೆಸ್ನ ಇನ್ನೂರಿ ಇಪ್ಪತ್ತ್ ಮೂರು ಹಾಗೂ ಜೆಡಿಎಸ್ನ ಇನ್ನೂರ ಹನ್ನೊಂದು ಕ್ಷೇತ್ರಗಳ ಅಭ್ಯರ್ಥಿಗಳ ಈವರೆಗೆ ನಮ್ಮ ನ್ಯೂಸ್ ಏನು ಆಯ್ತು ಇಲ್ಲಿವರೆಗೆ ಯಾವುದೂ ಕೂಡ ಪ್ರಮುಖ ಅಭ್ಯರ್ಥಿಗಳ ನಾಮಿನೇಷನ್ ಯಾವುದು ತಿರಸ್ಕಾರ ಆಗಿಲ್ಲ ಎಲ್ಲವೂ ಕೂಡ ಅಂಗೀಕಾರ ಆಗಿದೆ ಎಲ್ಲಮ್ಮ ಕ್ಷೇತ್ರದ ಬಿಜೆಪಿಯ ರತ್ನ ಆನಂದ್ ಮಾಮನಿ ಅವ್ರದ್ದು ಸ್ವಲ್ಪ ಸಮಸ್ಯೆ ಚರ್ಚೆ ಆಗ್ತಾ ಇತ್ತು ಬಟ್ ಎಲ್ಲೂ ಕೂಡ ತಿರಸ್ಕಾರ ಆಗಿದಂತ ಮಾಹಿತಿ ಬಂದಿಲ್ಲ ಇದರ್ಗು ಕೂಡ ಇಪ್ಪತ್ನಾಲ್ಕನೇ ತಾರೀಕು ಕೊನೆ ನಾಮಪತ್ರ ಕೊನೆ ದಿನ ಸೊ ನಾಳೆ ರಂಜಾನ್ ರಜೆ ಇದೆ ನಾಳೆ ಸಂಡೆ ರಜೆ ಇದೆ ಎರಡು ದಿನ ವಾತ ಹೇಳಕ್ಕಾಗಲ್ಲ ಆಗಲ್ಲ ಸೋಮವಾರ ದಿನ ಇದೆ ಯಾರಾದ್ರೂತಾರೆ ಸೊ ಘಟಾನ ಬಂಡಾಯ ಅಭ್ಯರ್ಥಿಗಳು ಸರಿಸುಮಾರು ರಾಜ್ಯಾದ್ಯಂತ ಬಂಡಾಯವಾಗಿ ನಾಮಪತ್ರ ಸಲ್ಲಿಸಿದವರ ಸಂಖ್ಯೆ ಮೋರ್ ದನ್ ಹಂಡ್ರೆಡ್ ಮಂಡ್ಯದಲ್ಲಿ ಜಾಸ್ತಿ ಜೆಡಿಎಸ್ ಬಂಡಾಯ ಕಾಂಗ್ರೆಸ್ ಕಲ್ಗುಡ್ ಎಲ್ಲಾ ಕಡೆ ಇದೆ ಅವ್ರ ತಗೊಳಕ್ ಅವಕಾಶ ಇದೆ ಯಾರ್ಯಾರು ಸುಮ್ನೆ ಇರ್ಲಿ ಅಂತ ಜೋಡಿ ಮೇಲೆ ಸಲ್ಸಿದ್ರಲ್ಲ ಹೌದು ಅವ್ರು ವಾಪಸ್ ತಗೋಬೇಕಲ್ಲ ಅವರೆಲ್ಲ ಐದ್ ಸಾವಿರ ಚಿಲ್ಲರೆ ನಾಮಿನೇಷನ್ ಆಗಿತ್ತಂತೆ ಅಪ್ಲಿಕೇಶನ್ಸ್ ಅದ್ರಲ್ಲಿ ಒಂದ್ ನೂರ್ ನಾಮಿನೇಷನ್ಸ್ ರಿಜೆಕ್ಟ್ ಆಗಿತ್ತು ಕೆಲವು ಪಕ್ಷೇತರ ಅವೆಲ್ಲ ಇದ್ವಲ್ಲ ಅವೆಲ್ಲ ಸೇರಿ ಅಂದ್ರೆ ಪ್ರಮುಖ ನಾಮಿನೇಷನ್ಸ್ ಬಿಟ್ಟು ಉಳಿದವೆಲ್ಲ ಅಂಗೀಕಾರ ಆಗ್ತಾ ಇದೆ ಅಂತ ಮಾಹಿತಿ ಕೊಟ್ಟಿದ್ರು ಬಟ್ ಡಿ ಕೆ ಶಿವಕುಮಾರ್ ಏನೋ ಸ್ವಲ್ಪ ಶೇಕ್ ಹೌದು ಈಗ ಫುಲ್ ಸೇಫ್ ಸೇಫ್ ಕೂಲ್ ಡಿ ಕೆ ಸುರೇಶ್ ಹೌದು ನಮ್ಮನ್ನ ಚುನಾವಣೆಯಲ್ಲಿ ಸೋಲಿಸಲಾಗಿದ್ದ ಬಿಜೆಪಿಗರು ತಿರಸ್ಕಾರ ಮಾಡಿಸ್ಬಿಟ್ಟು ಗೆಲ್ಲಣ ಅಂತ ಒಟ್ಟಿದ್ರು ಆ ಪ್ಲಾನ್ ನಮಗೆ ಗೊತ್ತಾಯ್ತು ಅದೇ ಅಂತ ಹೇಳ್ತಿದ್ರು ಸೊ ಪಾಸ್ ಆಗಿದ್ದಾರೆ ಈಗ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಪಾಸ್ ಆಗ್ತಾರೆ ಡಿ ಕೆ ಸುರೇಶ್ ಇರ್ಬೇಕಿತ್ತು ಕಣದಲ್ಲಿ ಅಂತ ಅಶೋಕ್ ಹೇಳ್ತಾ ಇದ್ರು ಏನಂತ ಅಂಗೀಕಾರ ಆದ್ಮೇಲೆ ಏನ್ ಡಿ ಕೆ ಶಿವಕುಮಾರ್ ಅಂಗೀಕಾರ ಆಯ್ತಲ್ಲ ಡಿ ಕೆ ಸುರೇಶ್ ಇದ್ರೆ ಕಾಂಗ್ರೆಸ್ ಅವರೇನೋ ಒಳ ಒಪ್ಪಂದ ಮಾಡ್ಕೊಂಡಂಗ್ ಐತೆ ಯಾರ ಜೊತೆ ಆರ್ ಅಶೋಕ್ ಬನ್ನಿ 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 ಅಂತ ಕರೆದಂಗಿತ್ತಪ್ಪ ಹ್ಮ್ ಯಾಕ ಹೋಗ್ತೀವಿ ಹೋಗ್ತೀವಿ ಹೋಗ್ತಿವಿ ಹೋಗ್ತೀವಿ ಅಂತ ಹೋಗ್ಲಿಲ್ಲ ರಘುನಾಥ್ ನಾಯ್ಡು ಹೌದು ಡಿ ಕೆ ಶಿವಕುಮಾರ್ ಹೇಳಿ ರಘುನಾಥ್ ನಾಯ್ಡು ಕೂಡ ಸಮರ್ಥ ಅಭ್ಯರ್ಥಿ ಅಲ್ಲಿ ನಾಯ್ಡುಗಳ ಮತಗಳಿದೆ ಅಂತ ಹೇಳ್ತೀನಿ ನಂಗೆ ಆಶ್ಚರ್ಯ ಇಲ್ಲಿ ಆರ್ ಆರ್ ನಗರದಲ್ಲಿ ಮುಂದ್ರತ್ನ ನಾಯ್ಡು ಅಂತ ಟೀಕೆ ಮಾಡ್ತಾರೆ ಇಲ್ಲಿ ಪದ್ಮನಾಭ ನಗರದಲ್ಲಿ ಮುರಾತ್ ನಾಯ್ಡು ಪ್ರಬಲ ಅಂತ ಅರ್ಥವೇ ಆಗಲ್ಲ ಇದು ಹೆಂಗೆ ಅಂತ ಅಲ್ಲೂ ಅಲ್ಲಿ ಒಕ್ಕಲಿಗ ಸಮುದಾಯದ ಕುಸುಮ ಅಪೋಸಿಟ್ ಮುಂದ್ರತ್ನ ನಾಯ್ಡು ಅಂತ ವಾದ ಮಾಡ್ತಾರೆ ಇಲ್ಲಿ ಒಕ್ಕಲಿಗ ಸಮುದಾಯದ ಅಶೋಕ್ ವಿರುದ್ಧ ರಘುನಾಥ್ ನಾಯ್ಡು ಸೇಫ್ ಅಂತಾರೆ ಅರ್ಥನೇ ಆಗಲ್ಲ ಫಾರ್ಮುಲಾ ತಂತ್ರಗಾರಿಕೆ ಆಗ್ತಾ ಇರುತ್ತೆ ಬಟ್ ಇಲ್ಲೂ ಕೂಡ ಏನು ಡಿ ಕೆ ಸುರೇಶ್ ತತ್ರಗಾರಿಕೆಯನ್ನು ಮಾಡ್ತಾರೆ ಅನ್ನೋ ಚರ್ಚೆ ಇದೆ ಈಗ ಈಗ ಡಿ ಕೆ ಸುರೇಶ್ ಎಷ್ಟು ಎಷ್ಟು ಕಡೆ ಮಾಡ್ತಾರೆ ಅವ್ರ ತಾನೆ ಅವ್ರಿಗೆ ಕನಕಪುರ ಪದ್ಮಾವ್ ಎರಡೇ ಇಂಪಾಯಿಂಟ್ ಈಗ ಅವ್ರು ಸದ್ಯಕ್ಕೆ ಕಾಣಿಸ್ತಿರೋದು ಹಾಸನ ಉಸ್ತುವಾರಿಯೂ ಅವರೇ ಇದ್ದಾರೆ ಕನಕಪುರ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಕೂಡ ಈ ನಗರ ಅಡಿಷನಲ್ ಟಾಸ್ಕ್ ಮಂಡ್ಯ ಕೈ ಆಡಿಸಿದ್ರು ನೋಡ್ಬೇಕು ಸುರೇಶ್ ಶಕ್ತಿವಂತ ಸುರೇಶ್ ಕೆ ಚಾಕ್ಯತೆ ಇದೆ ಸುರೇಶ್ ಕೆ ಸಾಮರ್ಥ್ಯ ಇದೆ ಫಲಿತಾಂಶ ನೋಡಬೇಕು ಸುರೇಶ್ ಕೈ ಆಗ್ತಾವೆಲ್ಲ ಸಕ್ಸಸ್ ಆಗವೆ ಹೌದಾ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಇಂದಿನ ಶಕ್ತಿನೇ ಡಿ ಕೆ ಸುರೇಶ್ ಅದು ಓಪನ್ ಡಿ ಕೆ ಶಿವಕುಮಾರ್ ಒಂದು ಮೂರ್ತಿ ಹ್ಮ್ ಅಷ್ಟೇ ಆ ಡಿ ಕೆ ಶಿವಕುಮಾರ್ ಹೆಸರು ಪವರ್ ಬರ ಕಾರಣ ಡಿ ಕೆ ಸುರೇಶ್ ಸುರೇಶ್ ನೋ ಡೌಟ್ ಡೌಟೇ ಇಲ್ಲ ಎಸ್